ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಅಚ್ಚು ಮೆಚ್ಚಿನ ನಾಯಕರು ಮೂರನೇ ಬಾರಿಗೆ ಜನಮತವನ್ನು ಗಳಿಸಿ ಅಧಿಕ ಪೂರ್ವ ಗೆಲುವನ್ನು ಸಾಧಿಸಿ ಅಭಿವೃದ್ಧಿ ಹರಿಕಾರರು ಕೊಡಗೈ ದಾನಿಗಳು ನಾನು ಕೂಡ ಇಲ್ಲಿ ಇವತ್ತು ಬಂದು ಇಲ್ಲಿ ಮಾತಾಡಲಿಕ್ಕೆ ಕಾರಣಕರ್ತರು ಆದಂಥ ಜಗಳೂರಿನ ಅಚ್ಚುಮೆಚ್ಚಿನ ಶಾಸಕರು ಆದಂಥ ನಮ್ಮ ನಾಯಕರು ಆದಂಥ ಎಸ್ ವಿ ರಾಮಚಂದ್ರಣ್ಣ ಅವರೇ, ನೂತನವಾಗಿ ನಮ್ಮ ತಾಲೂಕಿಗೆ ದಯಮಾಡಿಸಿದಂಥ ತಾಲೂಕಿನ ದಂಡಾಧಿಕಾರಿಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು, ಯುವ ಉತ್ಸಾಹಿಗಳು ಆದಂಥ ಕುಂದನೆಯ ತಿಮ್ಮಣ್ಣ ಅವರೇ, ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳೇ, ತಾಲೂಕು ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವೆ ಸದಸ್ಯರುಗಳೇ, ಪಟ್ಟಣ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರುಗಳೇ, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರುಗಳೇ, ಮತ್ತು ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಜನಪ್ರತಿನಿಧಿಗಳೇ, ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳೇ, ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಿರುವ ತಾಲೂಕಿನ ಕಾರ್ಯನಿರ್ವಹಾಧಿಕಾರಿಗಳಂಥ ಜಾನಕಿರಾಮರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಯುವರಾಜ್ ನಾಯ್ಕರವರೇ ಮತ್ತು ಪೊಲೀಸ್ ಸಿಬ್ಬಂದಿಯವರೇ ಮತ್ತು ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳಂಥ ಕಂಪ್ಲಮ್ನವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲರನ್ನ ಗಣ್ಯ ಅತಿ ಗಣ್ಯರೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಎಲ್ಲರನ್ನ ಮುದ್ದು ಮಕ್ಕಳೇ ಮತ್ತು ಪೋಷಕ ವರ್ಗದವರು, ನಾವಿವತ್ತು 70th ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾ ಹೇಳೋದಿಷ್ಟೇ, ನಾವೆಲ್ಲರೂ ಕೂಡ ಸಂವಿಧಾನವನ್ನು ರಚನೆ ಮಾಡಿದವ್ರ ಬಗ್ಗೆ, ಸ್ವತಂತ್ರ ತಂದುಕೊಡ್ರವ್ರ ಬಗ್ಗೆ ಪ್ರತಿಯೊಂದು ಭಾಷಣದಲ್ಲೂ ನಾವು ಹಂಗಿರಬೇಕು ಹಿಂಗಿರಬೇಕು, ನಮ್ಮ ಧರ್ಮ ಹಂಗಿರಬೇಕು ಆ ಧರ್ಮ ಹಿಂಗಿರಬೇಕು ಅಂತ ಎಲ್ಲವನ್ನು ನಾವು ಭಾಷಣ ರೂಪದಲ್ಲಿ ತಿಳಿಸ್ತಾ ಇರ್ತೀವಿ. ಆದರೆ ಅದು ಕಾರ್ಯರೂಪಕ್ಕೆ ಬರೋದು ಯಾವಾಗ? ಇದು ನಮ್ಮೆಲ್ಲರ ಪ್ರಶ್ನೆ. ಅದಕ್ಕಾಗಿಯೇ ಅವೆಲ್ಲ ಕಾರ್ಯರೂಪಕ್ಕೆ ಬರಬೇಕಪ್ಪ ಅಂದರೆ ನಾವೆಲ್ಲರೂ ಕೂಡ ಒಂದಾಗಿರಬೇಕು. ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಸಾರ್ವಜನಿಕರು ನಮ್ಮೆಲ್ಲರಲ್ಲಿಯೂ ಕೂಡ ಹೊಂದಾಣಿಕೆ ಇದ್ದಾಗ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ನಾವು ಕೂಡ ಅಭಿವೃದ್ಧಿ ಆಗ್ತೀವಿ, ನಮ್ಮ ಸಂವಿಧಾನಗಳು ಕೂಡ ಜಾರಿಗೆ ಬರಲಿಕ್ಕೆ ಏನು ಅಡ್ಡಿ ಆತಂಕ ಆಗಲಾರ್ದಂತ ನಾವಾದರೂ ಭಾವಿಸಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ತಾಲೂಕು 100 ವರ್ಷದಲ್ಲಿ ಸುಮಾರು 70 ವರ್ಷಗಳ ಕಾಲ ಬರಗಾಲವನ್ನು ಕಂಡಂಥ ನಮ್ಮ ಕ್ಷೇತ್ರ ಜಗಳೂರು. ಅದಕ್ಕಾಗಿ ಇವತ್ತು ನಮ್ಮ ಶಾಸಕರು ಅನೇಕ ಸಂಕಲ್ಪಗಳನ್ನು ಇವತ್ತು ನಮ್ಮ ಜಗಳೂರಿಗೆ ಹಾಕಿಕೊಂಡಿದ್ದಾರೆ. ನಮ್ಮ ಸ್ವತಂತ್ರ ಬಂದಾಗಿನಿಂದಲೂ ನಮ್ಮ ಹಸುಗಳು ಗ್ರಾಮ ಪಂಚಾಯತಿಯಲ್ಲಿ ಧರ್ಮಪುರ, ಬೋಬ್ಳಾಪುರ, ದೊಡ್ಡಟ್ಟಿ ಅಂತ ಒಂದು ಸಣ್ಣ ಸಣ್ಣ ಗ್ರಾಮಗಳಿಗೆ ಇವತ್ತಿಗೂ ಕೂಡ ಓಡಾಡಲಿಕ್ಕೆ ಸರಿಯಾದ ರಸ್ತೆ ಮಾರ್ಗಗಳು ಇರಲಿಲ್ಲ. ಅಂಥ ಒಂದು ರಸ್ತೆಯನ್ನು ಸುಮಾರು 3 ಕೋಟಿ ಅಭಿವೃದ್ಧಿ 3 ಕೋಟಿ ಅನುದಾನದ ತಂದು ಇವತ್ತು ಅಂಥ ಒಂದು ರಸ್ತೆಗಳನ್ನು ಸಂಪರ್ಕ ಕೊಡುವಂಥ ಕೆಲಸಗಳನ್ನು ನಮ್ಮ ಶಾಸಕರು ಇವತ್ತು ನೆರವೇರಿಸಿದ್ದಾರೆ. ಅದಕ್ಕಾಗಿಯೇ ಇವತ್ತು ನಮ್ಮ ತಾಲೂಕಿಗೆ ಅವರ ನುಡಿದಂತೆ ಇವತ್ತು 12,000 ಮನೆಗಳನ್ನು ಇವತ್ತು GPS ಮಾಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಗೆದ್ದಿನಿ 8 ತಿಂಗಳು ಪ್ರತಿಯೊಬ್ಬರಿಗೂ ಕೂಡ ಸೂರು ಮತ್ತು ನೀರನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ನೋಡ್ದಂಗೆ ಇವತ್ತು ನಿನ್ನೆ ತಾನೇ ಜಿಲ್ಲಾ ಪಂಚಾಯತಿಯಲ್ಲಿ ಮಾನ್ಯ ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ಒಂದು KDP ಮೀಟಿಂಗ್ ಆಯಿತು. ಅದರಲ್ಲಿ ನಮ್ಮ ಶಾಸಕರು ಸುಮಾರು 10 ದಿವಸ ನಮ್ಮ ಜಗಳೂರು ತಾಲೂಕಿನ ಚರ್ಚೆ ಬಗ್ಗೆನೇ 3-4 ಗಂಟೆ ಸಮಯವನ್ನು ನಮ್ಮ ಜಗಳೂರು ತಾಲೂಕಿನ ಬಗ್ಗೆನೇ ಚರ್ಚೆ ಮಾಡೋದ್ರ ಮೂಲಕ ನಮ್ಮ ಜಗಳೂರನ್ನು
ಇಡೀ ದಾವಣಗೆರೆಯಲ್ಲಿ ಅಕ್ಕಪಕ್ಕದವರೆಲ್ಲ ಸಾಕ್ ಬಿಡಪ್ಪ ನಿಂದೇನು, ಬರೀ ನಿಮ್ದೇ ತಾಲೂಕಿಂದ ಆದ್ರೆ ನಮ್ದೇನಂತಂದು ಬೇರೆಯವರು ಇವತ್ತು ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಶಾಸಕರು ಮೂರ್ನಾಲ್ಕು ಗಂಟೆ ಚರ್ಚೆಗಳ ಮುಖಾಂತರ ನಮ್ಮ ತಾಲೂಕಿಗೆ ಏನೇನು ಬೇಕು ಅದನ್ನೆಲ್ಲ ಪ್ರತಿಯೊಂದು ಕೂಡ ಚರ್ಚೆ ಮುಖಾಂತರ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಟ್ರು. ಅವರು ಕೂಡ ನಮ್ಮ ಶಾಸಕರ ಒಂದು ಮಾತಿಗೆ ಸ್ಪಂದಿಸಿ ನೀವು ಏನ್ ಕೇಳ್ರಿ ನಾನೆಲ್ಲ ಕೂಡ ಮಾಡಿಕೊಡ್ತೀನಿ ಅಂತ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಇವತ್ತು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ನಾವು ಚುನಾವಣೆ ಬರಬಹುದು ಹೋಗ್ಬೋದು, ಚುನಾವಣೆ ನಿಂತ ಬಂದಾಗ ಮಾತ್ರ ನಾವು ಒಂದು ಪಕ್ಷಕವಾಗಿ ಸೀಮಿತವಾಗಿರೋಣ. ನಾವು ಗೆದ್ದ್ಮೇಲೆ ಎಲ್ಲರೂ ಕೂಡ ನಾವು ಒಂದೇ, ಯಾಕಪ್ಪಂದ್ರೆ ಇವತ್ತು ಒಂದ್ ಪಕ್ಷದಿಂದ ಗೆದ್ದು ಒಂದ್ ಪಕ್ಷದಿಂದ ನಾವೆಲ್ಲರೂ ಸೇರಿ ಇವತ್ತು ಬರೀ ಒಂದ್ ಪಕ್ಷದ ನೀತಿ ರೀತಿ ನಿಂತ ಹೋದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿನೇ ನಮ್ಮ ಶಾಸಕರಿಗೆ ಮತ್ತು ಪಬ್ಲಿಕ್ಸ್ ಅಲ್ಲಿ ನಾವು ಮನವಿ ಮಾಡೋದಿಷ್ಟೇ, ನಮ್ಮ ಶಾಸಕರು ವಾರದಲ್ಲಿ ಮೂರ್ನಾಲ್ಕು ದಿವಸ ಜಗಳೂರಿನಲ್ಲಿ ಇರ್ತಾರೆ, ತಮ್ಮ ಅಹವಾಲುಗಳು ಏನೇ ಇದ್ರೆ ನಮ್ಮ ಊರಿಗೆ ಅಭಿವೃದ್ಧಿ ಆಗಬೇಕು, ನಮ್ಮ ಕ್ಷೇತ್ರಕ್ಕೆ ಹಿಂಗಾಗಬೇಕು, ನಮ್ಮ ಊರಿಗೆ ಈ ಒಂದು ಸಮಸ್ಯೆ ಇದೆ ಅಂತಂದು ತಮ್ಮಲ್ಲಿ ಅವ್ರು ಬಂದು ತಾವೆಲ್ಲರೂ ಕೂಡ ಮನವಿ ಮಾಡಿಕೊಂಡ ಅಂತ ಒಂದು ಸಮಸ್ಯೆಗಳನ್ನು ಇವತ್ತು ನಾವೇನೇ ಜನಪ್ರತಿನಿಧಿಗಳಾಗಿರುವಂದ್ರು ಕೂಡ ಕೆಲವೊಂದು ಸಮಸ್ಯೆಗಳು ನಮಗೂ ಕೂಡ ಗೊತ್ತಾಗಲ್ಲ, ಅಂತ ಒಂದು ಸಮಸ್ಯೆಗಳನ್ನ ಬಂದು ತಿಳಿಸ್ಬೇಕು. ತಿಳಿಸಿದಾಗ ಮಾತ್ರ ಆ ಒಂದು ಸಮಸ್ಯೆಗಳನ್ನ ನಾವು ಸ್ಪಂದಿಸ್ಬೋದು. ಈಗ ತಾನೇ ನಮಗೆ ತಹಸೀಲ್ದಾರ್ ಹೇಳಿದ್ರು, ನಮಗೆ ಬಹಳ ಖುಷಿಯಾದಂತ ವಿಚಾರ, ಯಾಕಪ್ಪಂದ್ರೆ ಅವರು ಕೂಡ ರೈತರ ಮನೆಯಿಂದ ಬಂದವರಂತ ಕಾಣುತ್ತೆ. ಬಂದ ತಕ್ಷಣ ಅವ್ರು ಹೇಳಿದ್ರು, ನಾನು ಇನ್ನ ಸ್ವಲ್ಪ ದಿವಸದಲ್ಲೇ 5,000-6,000 ಜನಕ್ಕೆ ನಾನು ಅಕ್ರಮ ಸಕ್ರಮ ಹೊಡೆದಿರತಕ್ಕಂತ ಜಮೀನುಗಳಿಗೆ ನೇರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಹಕ್ಕುಪತ್ರವನ್ನ ವಿತರಣೆ ಮಾಡ್ತೀವಿ ಅಂತಂದು. ಅದಕ್ಕಿಂತ ಇನ್ನ ಏನ್ ಬೇಕು ನಮಗೆ? ಇಂಥ ಒಂದು ಅಧಿಕಾರಿಗಳು ನಮ್ಮ ತಾಲೂಕಿಗೆ ಇವತ್ತು ಬೇಕು. ಇಂಥ ಅಧಿಕಾರಿಗಳು ಬಂದ್ರೆ, ಯಾಕಂದ್ರೆ ನಾನು ಇದ್ರಿಗೆ ಏನು ಹೊಸ್ತಾಗ ಬಂದರೆ ನಾವೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಕೊಡೋಣ. ಯಾವುದೇ ಒಂದು ಅಧಿಕಾರಿಗಳಿಗೆ ಇವತ್ತು ನಾವು ಸಾರ್ವಜನಿಕರು ಮೊದಲು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದ್ರೆ ಮಾತ್ರ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ, ನಮ್ಮ ತಾಲೂಕನ್ನು ಕೂಡ ಅಭಿವೃದ್ಧಿ ಆಗುತ್ತೆ. ಅದಕ್ಕಾಗಿನೇ ನಮ್ಮ ದಂಡಾಧಿಕಾರಿಗಳು ಬಹಳ ಯುವ ಉತ್ಸಾಹಗಳಿದ್ದಂಗೆ ಇದ್ದಾರೆ, ಒಳ್ಳೆ ಕೆಲಸವನ್ನ ನಾವು ಕೂಡ ಒಳ್ಳೆ ನಿರೀಕ್ಷಣೆಯನ್ನು ಇಟ್ಕೊಂಡಿದ್ದೀವಿ. ಅವರ ಒಂದು ಸೇವೆ ನಮ್ಮ ತಾಲೂಕಿಗೆ ಒಳ್ಳೆ ರೀತಿಯ ಕೊಡ್ಲಿ. ಅದೇ ರೀತಿ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಸೇವೆಯನ್ನು ಮಾಡಲಿ. ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಹೇಳಿದಷ್ಟೇ, ತಾಲೂಕು ಆಫೀಸ್ನಲ್ಲಿ ಕೆಲವೊಂದು ನ್ಯೂನತೆಗಳಿದ್ದಾವೆ, ಅವನ್ನ ದಯಮಾಡಿ ಸರಿ ಮಾಡಿಸ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಅವೆಲ್ಲ ನ್ಯೂನತೆಗಳು ತಾಲೂಕು ಆಫೀಸ್ನಲ್ಲಿ ಸರಿಯಾಗಲಿ ಅಂತ ಹೇಳಿಬಿಟ್ಟು ನನಗೂ ಕೂಡ ಇಲ್ಲಿ ಎರಡು ಮಾತಾಡಲು ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರ. ಶ್ರೀಯುತ ಮಂಜುನಾಥ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ NMK ಶಾಲೆ ಇದೀಗ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಮಂಜನ್ ಅವರು, NMK ಶಾಲೆ ಅವರು ಸಿದ್ಧರಾಗಬೇಕು. NMK ಶಾಲೆ ಸಿದ್ಧರಾಗಿ ಮಂಜಮ್ಮ ಅವರು ವೇದಿಕೆಯಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳೋದನ್ನು ವಿನಿಸ್ತಾ ಇದ್ದಾರೆ. 70ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆ ಮೇಲೆ ಇರ್ತಕ್ಕಂತ ಗಣರಾಜ್ಯೋತ್ಸವದ ಪ್ರಯುಕ್ತ ಎಲ್ಲರಿಗೂ ಆದ ಕಾರಣ ಎಲ್ಲರೂ ಒಗ್ಗೂಡಿ ಹೊಸದಾಗಿ ಆಯ್ಕೆ